ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ ಆಸ್ತಿಗಳ ಇಂಗೀಕರಣ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳ ಒಂದು ಜವಾಬ್ದಾರಿಯನ್ನು ನಾನು ಹೇಳಲು ಬಯಸ್ತೀನಿ. ಕಂದಾಯ ಇಲಾಖೆ ಅಧಿಕಾರಿಗಳು ಯಾವುದೋ ಒಂದು ಆಸ್ತಿಯ ಒಂದು ಹಕ್ಕನ್ನು ನಿರ್ಣಯ ಮಾಡುವ ಒಂದು ಅಧಿಕಾರ ಹೊಂದಿರುವವರಲ್ಲ. ಆದರೆ ಅವ್ರಿಗೆ ಟೈಟಲ್ ಡಿಸೈಡ್ ಮಾಡುವ ಅಧಿಕಾರ ಇರುವುದಿಲ್ಲ. ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿ ಇರಲಿ, ಖಾಸಗಿ ಸಂಸ್ಥೆ ಇರಲಿ, ಅಥವಾ ಒಂದು ಸರ್ಕಾರಿ ಸಂಸ್ಥೆ ಇರಲಿ, ಅವರ ಹತ್ರ ಇರುವ ದಾಖಲಾತಿಗಳನ್ನು ಕಂದಾಯ ಇಲಾಖೆ ಅಧಿಕಾರಿಗಳ ಹತ್ರ ತೋರಿಸಿದರೆ ಸಂಬಂಧಪಟ್ಟ ಎಲ್ಲರಿಗೂ ನೋಟಿಸ್ ನೀಡಿ ಅದರಲ್ಲಿ ಇರುವ ಹಕ್ಕನ್ನು ಖಚಿತಪಡಿಸಿಕೊಂಡು ಕಂದಾಯ ದಾಖಲಾತಿಗಳಲ್ಲಿ ಹಿಂದೀಕರಣ ಮಾಡುವುದು ಕಂದಾಯ ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ ಆಗಿರುತ್ತದೆ. ಅದೇ ರೀತಿ 1974 SSVಯಲ್ಲಿ ಏನು ವಕ್ಫ್ ಮಂಡಳಿಯಿಂದ ಆಗಿರುವ ಒಂದು ಆಸ್ತಿಗಳ ಪಟ್ಟಿ ಡೆಸರ್ಟ್ ನೋಟಿಫಿಕೇಶನಲ್ಲಿ ಏನೇನೆಲ್ಲ ಆಸ್ತಿಗಳು ಇದೋ ಅದನ್ನು ನಮ್ಮ ಕಂದಾಯ ದಾಖಲಾತಿಗಳಲ್ಲಿ ಹಿಂದೀಕರಣ ಮಾಡಲು ಅವರು ಪಟ್ಟಿಯನ್ನು ನೀಡಿದ್ದಾರೆ. ಸೊ ಇದನ್ನು ಪರಿಶೀಲಿಸಿ ನಾವು ಹೇಗೆ ಸಾಮಾನ್ಯವಾಗಿ ಯಾವುದೋ ಒಂದು ಹಕ್ಕು ಬದಲಾವಣೆ ಮಾಡಬೇಕಾಗುವಾಗ ಏನೇನು ಕ್ರಮ ಕೈಗೊಳ್ಳಬೇಕೋ ಅದೇ ರೀತಿ ನಾವು ಸಂಬಂಧಪಟ್ಟ ರೈತರಲ್ಲಿ ಅಥವಾ ಬೇರೆ ಮಾಲೀಕರಲ್ಲಿ ಅವರಿಗೆ ನೋಟಿಸನ್ನು ನೀಡುತ್ತೀವಿ. ಸೊ ನೋಟಿಸ್ ಬಂದ ತಕ್ಷಣ ಯಾರೂ ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ತಮ್ಮ ಹತ್ರ ಏನಾದರೂ ದಾಖಲಾತಿಗಳು ಇದ್ದಲ್ಲಿ ಆ ದಾಖಲಾತಿಗಳನ್ನು ತಗೊಂಡು ಬಂದು ತೋರಿಸಿದರೆ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಒಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ಮುಂದಿನ ಕ್ರಮ ಕೈಗೊಳ್ತಾರೆ. ಅಕಸ್ಮಾತ್ ಯಾರಾದರೂ ತಹಸೀಲ್ದಾರ್ಗಳು ಸರಿಯಾಗಿ ನೋಟಿಸ್ ಕೊಡಲ್ಲದೆ ನೇರವಾಗಿ ಹಿಂದೀಕರಣ ಮಾಡಿರುವುದು ಅಥವಾ ನೋಟಿಸ್ ಕೊಟ್ಟು ವಿಚಾರಿಸಿದರೂ ಕೂಡ ಅವರು ಹಿಂದೀಕರಣ ಮಾಡಿರುವುದು ತಮಗೆ ಸಮಾಧಾನ ಆಗಿಲ್ಲದಿದ್ದಲ್ಲಿ ಆ ಸಂದರ್ಭಗಳಲ್ಲಿ ತಾವುಗಳು ಉಪವಿಭಾಗ ಅಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸಕ್ಕೂ ತದನಂತರ ಜಿಲ್ಲಾಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸಕ್ಕೂ ಕೂಡ ಅವಕಾಶ ಇರುತ್ತದೆ. ಆದ್ದರಿಂದ ಒಂದು ನೋಟಿಸ್ ಬಂದ ತಕ್ಷಣ ತಮ್ಮ ಹಕ್ಕು ಬದಲಾವಣೆ ಆಗುವುದಿಲ್ಲ ಎಂಬುದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೀನಿ. ಅಕಸ್ಮಾತ್ ತಮಗೆ ಏನಾದರೂ ನೋಟಿಸ್ ಬಂದಿದ್ದಲ್ಲಿ ಸೊ ತಮ್ಮ ಹತ್ರ ಇರುವ ದಾಖಲಾತಿಗಳನ್ನು ತಹಸೀಲ್ದಾರ್ ಕಚೇರಿಯಲ್ಲಿ ಹಾಜರುಪಡಿಸಿ ಅವ್ರಿಗೆ ಮಾಹಿತಿಯನ್ನು ನೀಡಬೇಕಾಗಿ ನಾನು ಕೋರಿಕೊಳ್ಳುತ್ತೀನಿ. ತದನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ವಿಜಯಪುರ ಜಿಲ್ಲೆಯ ತಿಕ್ಕೋಟ ತಾಲೂಕಿನ ಹೊನ್ನವಾಡ ಗ್ರಾಮದಲ್ಲಿ 1500 ಎಕರ್ ರೈತರ ಜಮೀನನ್ನು ವಕ್ಫ್ ಬೋರ್ಡ್ಗೆ ಈಗಾಗಲೇ ಅಧಿಕಾರಿಗಳು ವರ್ಗಾಯಿಸಿದ್ದಾರೆ ಎಂದು ಸುಳ್ಳು ಮಾಹಿತಿ ಈಗಾಗಲೇ ಹೊರಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ನಾನು ಸ್ಪಷ್ಟೀಕರಣ ನೀಡುವುದು ಏನಂದರೆ ಹೊನ್ನವಾಡ ವಿಲೇಜಲ್ಲಿ ಮೊದಲನೇದಾಗಿ ನಾವು ಯಾರಿಗೂ ರೈತರಿಗೆ ಅಥವಾ ಬೇರೆ ಮಾಲೀಕರಿಗೆ ನಾವು ನೋಟಿಸ್ ಇಲ್ಲಿ ತನಕ ನೀಡಿರುವುದಿಲ್ಲ. ಎರಡನೆಯದು ನಾವು ಕಳೆದ 1 ತಿಂಗಳಲ್ಲಿ ಯಾವುದೋ ಒಂದು ಆಸ್ತಿಯನ್ನು ನಾವು ಹಿಂದೀಕರಣ ಮಾಡಿ ವಕ್ಫ್ಗೆ ನೀಡಿರುವುದಿಲ್ಲ. ಮೂರನೆಯದಾಗಿ ಹೊನ್ನವಾಡ ಹಳ್ಳಿಯಲ್ಲಿ 1500 ಎಕರ್ ವಕ್ಫ್ ಆಸ್ತಿ ಇರುವುದಿಲ್ಲ. ಗೆಸರ್ ನೋಟಿಫಿಕೇಶನ್ ಪ್ರಕಾರ 10-15 ಎಕರ್ ಅಷ್ಟೇ ವಕ್ಫ್ ಆಸ್ತಿ ಅಲ್ಲಿ ಇರುವುದಾಗಿ ನಮಗೆ ಕಂಡು ಬರುತ್ತದೆ. ಅದು ಕೂಡ ಎಲ್ಲ ಮಸ್ಜಿದ್, ಈದ್ಗಾ ಮೈದಾನ ಹಾಗೂ ಕಬ್ರಸ್ತಾನ್ ಇರುತ್ತದೆ. ಎಲ್ಲ 600 ಸ್ಕ್ವೇರ್ ಫೀಟ್, 1000 ಸ್ಕ್ವೇರ್ ಫೀಟ್, 5 ಗುಂಟ, 10 ಗುಂಟ, 1 ಎಕರ್ ಈ ಥರ ಸಣ್ಣಪಟ್ಟ ಪ್ರಮಾಣದಲ್ಲಿಯೇ ಇರುತ್ತದೆ. ಆದ್ದರಿಂದ ಹೊನ್ನವಾಡ ಹಳ್ಳಿಯ ರೈತರು ಇದ್ರ ಬಗ್ಗೆ ಯಾವುದು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ತಮಗೆ ನೋಟಿಸ್ ಬಂದರೂ ಕೂಡ ಕೂಡಲೇ ತಮ್ಮ ದಾಖಲಾತಿಗಳನ್ನು ಕೊಟ್ಟರೆ ಇದು ಬಗ್ಗೆ ನಾವು ವಿಚಾರಣೆ ಮಾಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರನೇ ಯಾವುದು ಕ್ರಮ ಕೈಗೊಳ್ತೀವಿ. ಆದ್ದರಿಂದ ಇದು ಬಗ್ಗೆ ಒಂದು ಅಸಮಾಧಾನನೋ ಒಂದು ಗಾಬರಿ ಆಗುವುದು ಅವಶ್ಯಕತೆ ಇಲ್ಲ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳೋಕೆ ಇಷ್ಟಪಡ್ತೀನಿ.